ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಪೂಜೆಯನ್ನು ಸರಳವಾಗಿ ದೇವರ ಮನೆಯಲ್ಲೇ ಆಡಂಬರ ಇಲ್ಲದೆ ವಿಧಿ ಪ್ರಕಾರವಾಗಿ ಯಾವ ರೀತಿ ಆಚರಣೆ ಮಾಡಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಸರಳವಾಗಿ ಮಾಡುವಂತಹ ಪೂಜೆ ಯಾರು ಬೇಕಾದರೂ ಮಾಡ್ಬೋದು. ಅಂದರೆ ಹೊಸದಾಗಿ ಹಬ್ಬವನ್ನು ಮಾಡ್ತಾ ಇರೋರಾಗಿರ್ಬೋದು, ಅಥವಾ ಜಾಸ್ತಿ ಜಾಗ ಇಲ್ಲ, ಚಿಕ್ಕದಾಗಿ ನಾವು ದೇವ್ರ ಮನೆಯಲ್ಲೇ ಕೂರಿಸ್ಕೋಬೇಕು ದೇವಿನ ಅಂತ ಅಂದರೆ ಯಾವ ರೀತಿ ಮಾಡ್ಬೋದು ಅನ್ನೋದೆಲ್ಲದನ್ನು ಕೂಡ ತುಂಬ ಡೀಟೇಲಿಂಗಾಗಿ ಹಾಗೆ ಅಷ್ಟೇ ಸರಳವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡಿ. ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಹಾಗೆ ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ನೀವು ಶೇರ್ ಮಾಡೋವಂಥ ಈ ವಿಡಿಯೋಯಿಂದ ಬೇರೆಯವ್ರಿಗೂ ಕೂಡ ಸ್ವಲ್ಪನಾದರೂ ಉಪಯೋಗ ಆಗ್ಬೋದು ಅಂತ ಅಷ್ಟೇ. ಹಾಗಿದ್ರೆ ಇನ್ಯಾಕೆ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಇನ್ನು ವರಮಹಾಲಕ್ಷ್ಮಿ ಪೂಜೆಯನ್ನು ಪದ್ಧತಿ ಇಲ್ಲದೆ ಇರೋರು ಮಾಡ್ಬೋದಾ? ನಾವೀಗಾಗಲೇ ದೇವ್ರ ಮನೆಯಲ್ಲಿ ಒಂದು ಕಳಸವನ್ನು ಇಟ್ಟಿದ್ದೀವಿ, ಮತ್ತೆ ವರಮಹಾಲಕ್ಷ್ಮಿ ಕಳಸವನ್ನು ಸ್ಥಾಪನೆ ಮಾಡ್ಬೋದಾ ಅಂತ ತುಂಬ ಜನ ಕಮೆಂಟ್ ಮಾಡಿದ್ದೀರಾ. ಮನೆಯಲ್ಲಿ ಪ್ರತಿದಿನ ಇಡುವಂಥ ಕಳಸನೇ ಬೇರೆ, ಆದರೆ ವ್ರತದಲ್ಲಿ ಮಾಡುವಂಥ ಅಥವಾ ಹೂಡುವಂಥ ಕಳಸನೇ ಬೇರೆ. ನಾವು ವ್ರತದಲ್ಲಿ ಪ್ರತಿಷ್ಠಾಪನೆ ಮಾಡುವಂಥ ಕಳಸನ ಒಂದೇ ದಿನಕ್ಕೆ ವಿಸರ್ಜನೆಯನ್ನು ಮಾಡ್ತೀವಿ, ಅದು ಲೆಕ್ಕಕ್ಕೆ ಬರೋದಿಲ್ಲ. ಹಾಗಾಗಿ ಪ್ರತಿನಿತ್ಯ ನೀವು ಕಳಸ ಇಟ್ಟರು ಪರವಾಗಿಲ್ಲ, ವರಮಹಾಲಕ್ಷ್ಮಿ ಕಳಸವನ್ನು ಇಟ್ಟು ಪೂಜೆಯನ್ನು ಮಾಡ್ಬೋದು. ಇನ್ನು ಇವಾಗ ಪೂಜೆಯನ್ನು ಶುರು ಮಾಡೋಣ. ಇಲ್ಲಿ ದೇವ್ರ ಮನೆಯಲ್ಲೇ ಎಲ್ಲ ನೀಟಾಗಿ ಒರೆಸ್ಕೊಂಡಿದ್ದೀನಿ, ಹಾಗೆ ಪ್ರತಿನಿತ್ಯ ಪೂಜೆ ಮಾಡುವಂಥ ಫೋಟೋಗಳನ್ನು ಕೂಡ ಹಿಂದೆ ಇಟ್ಕೊಂಡಿದ್ದೀನಿ. ನಮ್ಮ ಮನೆಯಲ್ಲಿರುವಂಥ ಲಕ್ಷ್ಮೀ ಫೋಟೋವನ್ನು ನೀಟಾಗಿ ಒರೆಸಿ ಅರಶಿನ ಕುಂಕುಮ ಇಟ್ಟು ಅಲಂಕಾರ ಮಾಡಿ ಆನಂತರ ಹೂವಿನ ಹಾರವನ್ನು ಹಾಕಿದ್ದೀನಿ. ಇನ್ನು ಈ ಪೂಜೆ ಮಾಡೋದಕ್ಕೆ ಲಕ್ಷ್ಮೀ ಫೋಟೋ ಇರಲೇಬೇಕು ಅಂತಲೂ ಇಲ್ಲ, ಲಕ್ಷ್ಮೀ ಫೋಟೋ ಇಲ್ಲದೇನೂ ಕೂಡ ನೀವು ಬರೀ ಕಳಸವನ್ನು ಸ್ಥಾಪನೆ ಮಾಡಿ ಪೂಜೆಯನ್ನು ಮಾಡ್ಬೋದು. ನಾನಿವಾಗ ಫೋಟೋಗೆ ಗೆಜ್ಜೆ ವಸ್ತ್ರನೂ ಕೂಡ ಹಾಕ್ತಾ ಇದ್ದೀನಿ. ಹಾಗೆ ನಿಮ್ಮ ಹತ್ರ ಇರುವಂಥ ಯಾವುದಾದ್ರೂ ಒಂದು ಒಡವೆಯನ್ನು ಕೂಡ ಫೋಟೋಗಾಗಲಿ ಅಥವಾ ಕಳಸಕ್ಕಾಗಲಿ ಹಾಕ್ಕೊಬೋದು. ನೀವು ಲಕ್ಷ್ಮೀ ದೇವಿಗೆ ಸೇವಂತಿಗೆ, ಮಲ್ಲಿಗೆ, ಕಮಲ, ತಾವರೆ, ಸಂಪಿಗೆ ಹೂವು, ಮರುಗಪತ್ರೆ, ದವನಪತ್ರೆ ಇದೆಲ್ಲದೂ ಕೂಡ ಅತ್ಯಂತ ಪ್ರಿಯವಾಗಿರುವಂಥದ್ದು. ಇನ್ನು ಕನಕಾಂಬರ ಹೂವು ಕೂಡ ಅತ್ಯಂತ ಪ್ರಿಯವಾಗಿರುವಂಥದ್ದು. ಈ ಹೂಗಳಲ್ಲಿ ನಿಮಗೆ ಯಾವುದು ಸಿಗುತ್ತೋ ಅದನ್ನು ತೊಗೊಂಡು ಬಂದು ದೇವರಿಗೆ ಹಾಕಿ ಪೂಜೆಯನ್ನು ಮಾಡ್ಬೋದು ಆವತ್ತಿನ ದಿವಸ. ನೋಡಿ, ಈ ರೀತಿಯಾಗಿ ನಾನು ಆ ಫೋಟೋವನ್ನು ಅಲಂಕಾರ ಮಾಡ್ಕೊಂಡಿದ್ದೀನಿ. ಇವಾಗ ಕಳಸ ಸ್ಥಾಪನೆಯನ್ನು ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಕಳಸವನ್ನು ಸ್ಥಾಪನೆ ಮಾಡೋದಕ್ಕೆ ಫೋಟೋ ಮುಂದೆಯೇ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ತೊಗೊಂಡಿದ್ದೀನಿ. ಆ ಅಕ್ಕಿಯ ಮೇಲೆ ಒಂದು ಬೆಳ್ಳಿಯ ಅಷ್ಟಲಕ್ಷ್ಮಿ ಚೊಂಬನ ಇಟ್ಕೊಂಡಿದ್ದೀನಿ. ನಿಮ್ಮ ಮನೇಲಿದ್ದರೆ ಬೆಳ್ಳಿದ ಇಟ್ಕೊಳ್ಳಿ, ಅಥವಾ ತಾಮ್ರದ ಇಟ್ಕೊಬೋದು, ಹಿತ್ತಾಳೆದು ಕೂಡ ಇಟ್ಕೊಳ್ಬೋದು. ಸ್ಟೀಲ್ ಒಂದನ್ನು ಬಳಸೋದಕ್ಕೆ ಹೋಗಬೇಡಿ. ಇವಾಗ ಆ ಕಳಸದ ಬಿಂದಿಗೆಗೆ ನೀರನ್ನು ಹಾಕಬೇಕು, ಶುದ್ಧವಾಗಿರುವಂತಹ ನೀರು. ಅನಂತರ ಅರಶಿನ, ಕುಂಕುಮ, ಗಂಧ, ಹೂವು, 1 ರೂಪಾಯಿ ಕಾಯಿನ್ನು, ಚಿನ್ನ, ಬೆಳ್ಳಿ ವಸ್ತುಗಳು, ಕವಡೆ, ಗೋಮತಿ ಚಕ್ರ, ಕಮಲದ ಬೀಜ, ಏಲಕ್ಕಿ, ಲವಂಗ, ಡ್ರೈ ಫ್ರೂಟ್ಸ್ಗಳು, ಲಾವಂಚದ ಬೇರು, ಅರ್ಶಿನದ ಕೊಂಬು, ಬಟ್ಲಡಿಕೆ ಇದೆಲ್ಲವನ್ನೂ ಕೂಡ ಆ ಕಳಸದ ಒಳಗಡೆ ಹಾಕಿ ಆನಂತರ 5 ವೀಳ್ಯದೆಲೆ ಆಗಲಿ ಅಥವಾ 5 ಮಾವಿನೆಲೆ ಆಗಲಿ ಇಟ್ಕೊಳ್ಬೇಕು. ಮಾವಿನೆಲೆ ಅಥವಾ ವೀಳ್ಯದೆಲೆ ಇಟ್ಕೊಂಡಿದ್ದ ನಂತರ ಅರ್ಶಿನ, ಕುಂಕುಮ ಇಟ್ಟು ಅಲಂಕಾರ ಮಾಡಿರುವಂಥ ತೆಂಗಿನಕಾಯನ್ನು ಆ ಕಳಸದ ಒಳಗಡೆ ಇಡಬೇಕು. ಅನಂತರ ಅಲಂಕಾರ ಮಾಡಿರುವಂಥ ಲಕ್ಷ್ಮೀ ದೇವಿಯ ಮುಖವಾಡವನ್ನು ಕೂಡ ಆ ಕಳಸದ ಕಾಯಿಗೆ ಕಟ್ಟಬೇಕು. ಇನ್ನು ಲಕ್ಷ್ಮೀ ಕಳಸಕ್ಕೆ ಸೀರೆಯನ್ನು ಉಡಿಸ್ತೀರಾ ಅಥವಾ ಬ್ಲೌಸ್ ಪೀಸಿಂದ ಸೀರೆ ಉಡಿಸ್ತೀರಾ ಅಂತಂದರೆ ಉಡಿಸ್ಬೋದು, ಅಥವಾ ಕೆಲವರು ಉಡಿಸ್ದೆ ನಾವು ಬರೀ ಮಡ್ಲಕ್ಕಿಲಿ ಇಡ್ತೀವಿ ಅಂತಂದರೆ ಹಾಗೂ ಕೂಡ ಮಾಡ್ಬೋದು. ಸೀರೆ ಉಡಿಸ್ತೀವಿ ಅನ್ನೋರು ಮೊದಲೇ ನೀವು ನೀರನ್ನು ಕಳಸದ ಬಿಂದಿಗೆಗೆ ಹಾಕಿ ಅನಂತರ ಸೀರೆ ಉಡಿಸಿ ನೀವು ಪ್ರತಿಷ್ಠಾಪನೆ ಮಾಡೋವಾಗ ಎಲ್ಲ ಕಳಸದ ವಸ್ತುಗಳನ್ನು ಅದರೊಳಗಡೆ ಹಾಕಿ ಪೂಜೆಯನ್ನು ಮಾಡ್ಬೋದು. ನಾನಿಲ್ಲಿ ಬ್ಲೌಸ್ ಪೀಸಲ್ಲೇ ಸೀರೆ ಉಡಿಸಿದ್ದೀನಿ ತುಂಬ ಸರಳವಾಗಿ, ಯಾಕಂದರೆ ಜಾಸ್ತಿ ಜಾಗ ಇಲ್ವಲ್ಲ, ಸೀರೆ ಎಲ್ಲ ಉಡಿಸಿ ವಿಡಿಯೋ ಮಾಡೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು. ನೀವು ಸೀರೆ ಉಡಿಸೋದಾದರೆ ಸೀರೆ ಉಡಿಸ್ಬೋದು, ಅಥವಾ ಬ್ಲೌಸ್ ಪೀಸಲ್ಲೇ ಉಡಿಸ್ತೀವಿ ಅಂದರೆ ಹಾಗೂ ಕೂಡ ಮಾಡ್ಬೋದು, ಅಥವಾ ಮಡ್ಲಕ್ಕೆಯಲ್ಲೇ ಸೀರೆ ಎಲ್ಲದನ್ನು ಕೂಡ ಇಟ್ಟು ಕೂಡ ಪೂಜೆಯನ್ನು ಮಾಡ್ಬೋದು. ಅನಂತರ ಇವಾಗ ಕಳಸಕ್ಕೆ ಒಡವೆಗಳನ್ನು ಹಾಕಿ ಅಲಂಕಾರ ಮಾಡ್ತಾ ಇದ್ದೀನಿ, ಹಾಗೆ ಮಾಂಗಲ್ಯವನ್ನು ಕೂಡ ಹಾಕಿದ್ದೀನಿ. ಮಾಂಗಲ್ಯ ಇಲ್ಲದೆ ಇರೋರು ಅರಶಿನದ ಕೊಂಬನ್ನು ಕಳಸಕ್ಕೆ ಕಟ್ಟಬೇಕಾಗತ್ತೆ. ಇವಾಗ ಲಕ್ಷ್ಮೀ ಕಳಸವನ್ನು ಹೂಗಳಿಂದ ಅಲಂಕಾರ ಮಾಡ್ತಾ ಇದ್ದೀನಿ, ಕಣಗಲೆ ಹೂವಿಂದ ಅಲಂಕಾರ ಮಾಡ್ತಾ ಇರೋದು ಇವತ್ತು. ನಿಮಗೆ ಅವತ್ತಿನ ದಿನ ಯಾವ ಹೂ ಸಿಗುತ್ತೋ ಆ ಹೂವನ್ನು ಇಟ್ಟು ಅಲಂಕಾರ ಮಾಡ್ಬೋದು. ಹಾಗೆ ನೀಲಿ ಬಣ್ಣದ ಒಂದು ತಾವರೆಯನ್ನು ಕೂಡ ಲಕ್ಷ್ಮಿಗೆ ಮುಡಿಸ್ತಾ ಇದ್ದೀನಿ. ಇನ್ನು ಲಕ್ಷ್ಮಿಯ ಕಳಸಕ್ಕೆ ಗೆಜ್ಜೆ ವಸ್ತ್ರನೂ ಕೂಡ ಹಾಕಬೇಕು. ನೀವು ಲಕ್ಷ್ಮಿಯ ಅಕ್ಕಪಕ್ಕದಲ್ಲಿ 2 ಆನೆಗಳನ್ನು ಇಟ್ಟು ಅಲಂಕಾರವನ್ನು ಮಾಡ್ತಾ ಇದ್ದೀನಿ. ಈ ಆನೆಗಳನ್ನು ಎಲ್ಲಿ ತೊಗೊಂಡ್ರಿ, ಎಷ್ಟು ಗ್ರಾಮ್ ಇದೆ ಅಂತ ತುಂಬ ಜನ ಕಮೆಂಟ್ಸಲ್ಲಿ ಕೇಳ್ತಾ ಇದ್ದೀರಾ. ಇದು ನಮಗೆ ಗೃಹ ಪ್ರವೇಶದಲ್ಲಿ ಗಿಫ್ಟ್ ಬಂದಿರೋದು, ಎಷ್ಟು ಗ್ರಾಮ್ ಇದೆ ಎಷ್ಟಾಯಿತು ಅನ್ನೋದು ಗೊತ್ತಿಲ್ಲ ನನಗೆ. ಅನಂತರ ಇವಾಗ ಲಕ್ಷ್ಮಿಯ ಎರಡೂ ಬದಿಯಲ್ಲಿ 2 ದೀಪಗಳನ್ನು ಇಟ್ಕೊಂಡಿದ್ದೀನಿ.
ಹಾಗೆ ಲಕ್ಷ್ಮೀದೇವಿಗೆ ಮಡ್ಲಕ್ಕಿಯನ್ನು ಕೂಡ ಇಡ್ತಾ ಇದ್ದೀನಿ. ಬ್ಲೌಸ್ ಪೀಸು, ಬಳೆಗಳು, ತಾಂಬೂಲ, ಬೆಲ್ಲ, ಗೌರಿ ಸಾಮಾನು, ಅಕ್ಕಿ, ಹಾಗೆ ಕೊಬ್ಬರಿ ಬಟ್ಲು ಎಲ್ಲವನ್ನು ಕೂಡ ಆ ತಟ್ಟೆಯಲ್ಲಿ ಇಟ್ಟಿದ್ದೀನಿ. ಹಾಗೆ ಪಂಚಫಲಗಳನ್ನು ಅಂದರೆ 5 ಥರದ ಹಣ್ಣುಗಳನ್ನು ಕೂಡ ನೈವೇದ್ಯಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಇವಾಗ ದೀಪಗಳಿಗೆ, ಆನೆಗಳಿಗೆ ಎಲ್ಲದಕ್ಕೂ ಕೂಡ ಹೂಗಳನ್ನು ಇಟ್ಟು ಅಲಂಕಾರ ಮಾಡಿದ್ದೀನಿ. ದೀಪವನ್ನು ಹಚ್ಕೊಂಡು ಪೂಜೆಯನ್ನು ಶುರು ಮಾಡ್ತಾ ಇದ್ದೀನಿ. ನೀವು ಯಾವುದೇ ಪೂಜೆ ಆಗಿರಲಿ ಮೊದಲು ಗಣಪತಿ ಪೂಜೆಯನ್ನು ನೆರವೇರಿಸಬೇಕು. ಹಾಗಾಗಿ ಗಣಪತಿ ವಿಗ್ರಹವನ್ನು ಆ ಪೀಠದ ಮೇಲೆ ಇಟ್ಕೊಂಡು ಗಣಪತಿಗೆ ಅರ್ಶಿನ, ಕುಂಕುಮ, ಅಕ್ಷತೆಯನ್ನು ಅರ್ಪಿಸಿ, ಹೂವನ್ನು ಅರ್ಪಿಸಿ, ಧೂಪವನ್ನು ತೋರಿಸ್ಬೇಕು. ಗಣಪತಿಯ ಸರಳ ಮಂತ್ರಗಳನ್ನು ಹೇಳಿಕೊಂಡು ಪೂಜೆಯನ್ನು ಮಾಡಬೇಕು. ಅನಂತರ ಲಕ್ಷ್ಮೀ ಪೂಜೆಗೆ ಬರಬೇಕಾಗತ್ತೆ. ಲಕ್ಷ್ಮಿಗೆ ಅರ್ಶಿನವನ್ನು ಹಚ್ಚಿ ಕೆನ್ನೆಗೆ, ಹಣೆಗೆ ಕುಂಕುಮವನ್ನು ಇಟ್ಟು ಅಕ್ಷತೆಯನ್ನು ಅರ್ಪಿಸಿ, ಹೂವನ್ನು ಅರ್ಪಿಸಿ, ಅನಂತರ ಧೂಪವನ್ನು ತೋರಿಸಿ ಆವಾಹನೆ ಮಾಡಬೇಕು ಲಕ್ಷ್ಮಿಯನ್ನು. ಅನಂತರ ಅರ್ಚನೆಯನ್ನು ಮಾಡಬೇಕಾಗತ್ತೆ. ನೀವು ಹೂಗಳಲ್ಲಿ ಅರ್ಚನೆ ಮಾಡ್ತೀವಿ ಅಂದರೆ ಮಾಡ್ಬೋದು, ಪತ್ರೆಗಳಲ್ಲಿ ಅರ್ಚನೆ ಮಾಡ್ತೀವಿ ಅಂದರೆ ಮಾಡ್ಬೋದು. ಇವತ್ತು ನಾನು ಕುಂಕುಮ ಅರ್ಚನೆಯನ್ನು ಮಾಡ್ತಾ ಇದ್ದೀನಿ. ಒಂದು ವೀಳ್ಯದೆಲೆ ಮೇಲೆ ಬೆಳ್ಳಿದು ಕಾಯಿನ್ ಇತ್ತು, ಆ ಕಾಯಿನ್ನ ಇಟ್ಟು ಅದರ ಮೇಲೆ ಇವಾಗ ಮೊದಲು ಅರ್ಶಿನವನ್ನು ಹಾಕಿ ಅನಂತರ ಕುಂಕುಮವನ್ನು ಉಂಗುರದ ಬೆರಳಿನಿಂದ ಹಾಕ್ತಾ ಒಂದೊಂದೇ ಅಷ್ಟೋತ್ರವನ್ನು ಹೇಳಿಕೊಂಡು ಅರ್ಚನೆಯನ್ನು ಮಾಡಬೇಕು. ಓಂ ಪ್ರಕೃತಿಯೇ ನಮಃ, ಓಂ ವಿಕೃತಿಯೇ ನಮಃ, ಓಂ ವಿದ್ಯಾಯೇ ನಮಃ ಅಂತ ಹೇಳಿಕೊಂಡು ಒಂದೊಂದು ಹೆಸರು ಹೇಳುವಾಗಲೂ ಕೂಡ ಒಂದೊಂದು ಚಿಟಿಕೆ ಕುಂಕುಮವನ್ನು ಆ ಒಂದು ಬೆಳ್ಳಿ ನಾಣ್ಯದ ಮೇಲೆ ಹಾಕಬೇಕಾಗತ್ತೆ. ಆ ಕುಂಕುಮಕ್ಕೆ ತುಂಬಾ ಶಕ್ತಿ ಇರುತ್ತೆ. ಹಾಗಾಗಿ ಪ್ರತಿನಿತ್ಯ ಅದನ್ನು ಹುಷಾರಾಗಿ ಎತ್ತಿಟ್ಕೊಂಡು ನೀವು ಹಣೆಗೆ ಧರಿಸಿದ್ರೆ ತುಂಬಾ ಒಳ್ಳೆಯದು. ಎಲ್ಲಿಗಾದರೂ ಹೋಗುವಾಗ ಆ ಕುಂಕುಮವನ್ನು ಇಟ್ಕೊಂಡು ಹೋದರೆ ನೀವು ಹೋಗಿರೋವಂಥ ಕೆಲಸ ತುಂಬ ಬೇಗ ನೆರವೇರುತ್ತೆ ಅಂತ ಹೇಳ್ತಾರೆ. ಇನ್ನು ಅರ್ಚನೆ ಆದಮೇಲೆ ಮತ್ತೊಂದು ಸಲ ಧೂಪವನ್ನು ತೋರಿಸ್ಬೇಕು. ಧೂಪ ಆದ ನಂತರ ನೀವು ನೈವೇದ್ಯಕ್ಕೆ ಏನೇನು ಇಟ್ಕೊಂಡಿರ್ತೀರೋ ಅದನ್ನು ದೇವರಿಗೆ ನೈವೇದ್ಯ ಮಾಡಬೇಕು. ಹಾಲು ಇಟ್ಕೊಂಡಿದ್ರೆ ಹಾಲು, ಹಣ್ಣುಗಳು ಇಟ್ಕೊಂಡಿದ್ರೆ ಹಣ್ಣನ್ನು ನೈವೇದ್ಯ ಮಾಡಬೇಕು. ಅಥವಾ ಸಿಹಿ ಏನಾದರೂ ನೀವು ಹೋಳಿಗೆ ಆಗಲಿ, ಪಾಯಸ ಏನು ಮಾಡಿರ್ತೀರೋ ಮನೆಯಲ್ಲಿ ಅದನ್ನು ಇಟ್ಟು ನೈವೇದ್ಯವನ್ನು ಮಾಡಿ ಕಾಯನ್ನು ನೈವೇದ್ಯ ಮಾಡಬೇಕು. ಅಂದರೆ ಕಾಯನ್ನು ಹೊಡೆದು ಆ ನೀರನ್ನೆಲ್ಲ ದೇವರಿಗೆಲ್ಲ ಪ್ರೋಕ್ಷಣೆ ಮಾಡಿ ಆನಂತರ ದೇವರ ಬಲಭಾಗದಲ್ಲಿ ಹಾಗೆ ಎಡಭಾಗದಲ್ಲಿ ಆ ತೆಂಗಿನಕಾಯನ್ನು ಇಡಬೇಕು. ನೈವೇದ್ಯ ಆದ ನಂತರ ದೇವರಿಗೆ ತುಪ್ಪದ ಆರತಿಯನ್ನು ಮಾಡಬೇಕು. 3 ತುಪ್ಪದ ಬತ್ತಿಗಳನ್ನಾಗಲಿ ಜೊತೆಗಿಟ್ಕೊಂಡು ಅಥವಾ 5 ತುಪ್ಪದ ಬತ್ತಿಗಳನ್ನಾಗಲಿ ಜೊತೆಗೆ ಇಟ್ಕೊಂಡು ಆ ತುಪ್ಪದ ಬತ್ತಿಗಳನ್ನು ಹಚ್ಕೊಂಡು ಆರತಿಯನ್ನು ಮಾಡಬೇಕು. ಆರತಿ ಮಾಡುವಾಗ ಲಕ್ಷ್ಮಿಯ ಹಾಡುಗಳನ್ನು ಹೇಳಿಕೊಂಡು ಆರತಿ ಮಾಡಬೇಕಾಗತ್ತೆ. ಇದು ಕರ್ಪೂರ ಹಚ್ಚೋದಕ್ಕಿಂತ ಮುಂಚೆ ಮಾಡುವಂಥ ಆರತಿ, ತುಪ್ಪದ ಆರತಿ. ಇದಾದ ನಂತರ ನೀವು ವ್ರತದ ದಾರವನ್ನು ಲಕ್ಷ್ಮಿ ಹತ್ರ ಇಟ್ಟು ಪೂಜೆ ಮಾಡಿ ಅದನ್ನು ನೀವು ಕೈಗೆ ಕಟ್ಕೊಳ್ಬೇಕಾಗತ್ತೆ. ನಿಮ್ಮ ಯಜಮಾನರ ಕೈಯಲ್ಲಾಗಲಿ ಅಥವಾ ನಿಮ್ಮ ಮನೆಯಲ್ಲಿರುವಂಥ ಮುತ್ತೈದೆಯರ ಕೈಯಲ್ಲಾಗಲಿ ನೀವು ಕೈಗೆ ಕಂಕಣವನ್ನು ಕಟ್ಕೊಂಡು ಅನಂತರ ಮಹಾಮಂಗಳಾರತಿಯನ್ನು ಮಾಡಬೇಕು. ನೋಡಿ, ಇವಾಗ ತುಪ್ಪದ ಆರತಿಯನ್ನು ದೇವರಿಗೆ ತೋರಿಸ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಪಂಚಾರತಿ ಇದ್ದರೆ, ಅಂದರೆ 5 ಬತ್ತಿಗಳನ್ನು ಹಾಕ್ಕೊಂಡು ಆರತಿ ಮಾಡುವಂಥದ್ದು ಇದ್ದರೆ ಅದಕ್ಕೇ 5 ಬತ್ತಿಗಳನ್ನು ಇಟ್ಕೊಂಡು ನೀವು ಆರತಿಯನ್ನು ಮಾಡ್ಬೋದು. ಇಲ್ಲದೇ ಇರೋರು ನಾರ್ಮಲಾಗಿ ಆರತಿ ಮಾಡುವಂಥದ್ದಕ್ಕೇ 5 ಬತ್ತಿಗಳನ್ನು ಸೇರಿಸಿ ಒಂದೇ ಒಂದು ಹಚ್ಕೊಂಡು ಆರತಿ ಮಾಡ್ಬೋದು. ತುಪ್ಪದ ಆರತಿ ಆದಮೇಲೆ ಕರ್ಪೂರವನ್ನು ಹಚ್ಕೊಂಡು ಮಹಾಮಂಗಳಾರತಿಯನ್ನು ಮಾಡಬೇಕು. ಮಹಾಮಂಗಳಾರತಿಯನ್ನು ಮನೆ ದೇವರಿಗೆ, ಲಕ್ಷ್ಮಿಗೆ, ಗಣಪತಿಗೆ, ಹಾಗೆ ಹೊಸ್ತಿಲಿಗೆ, ತುಳಸಿಗೆ ಎಲ್ಲದಕ್ಕೂ ಕೂಡ ಆರತಿಯನ್ನು ಮಾಡಿ ದೇವರಿಗೆ ಆರತಿಯನ್ನು ತೋರಿಸಿ ಆನಂತರ ಆ ಆರತಿಯನ್ನು ಮನೆಯವರೆಲ್ಲರೂ ಕೂಡ ತಗೊಳ್ಬೇಕು. ನೋಡಿ, ನಮ್ಮ ಮನೆಯ ಲಕ್ಷ್ಮೀ ದೇವಿ ಆ ಆರತಿಯ ಬೆಳಕಲ್ಲಿ ಯಾವ ರೀತಿ ಎಷ್ಟು ಕಳೆಕಳೆಯಾಗಿ ಕಾಣಿಸ್ತಾ ಇದ್ದಾಳೆ ಅಂತ ನೋಡೋದಕ್ಕೆ 2 ಕಣ್ಣು ಸಾಲೋದಿಲ್ಲ. ಮಹಾಮಂಗಳಾರತಿ ಆದ ನಂತರ ಸಾಂಬ್ರಾಣಿ ಧೂಪವನ್ನು ಲಕ್ಷ್ಮೀ ದೇವಿಗೆ ತೋರಿಸಿ ಇಡೀ ಮನೆಗೆ ಸಾಂಬ್ರಾಣಿ ಧೂಪವನ್ನು ಹಾಕಬೇಕು. ನೀವು ಈ ರೀತಿಯಾಗಿ ಸರಳವಾಗಿ ಪೂಜೆಯನ್ನು ಮಾಡಿದ್ಮೇಲೆ ಸಂಜೆಗೆ ಒಂದು 5 ಜನ ಆಗಲಿ ಅಥವಾ 9 ಜನ ಆಗಲಿ ಮುತ್ತೈದೆಯರನ್ನ ಕರೆದು ಅರ್ಶಿನ ಕುಂಕುಮ ಕೊಟ್ಟು ತಾಂಬೂಲವನ್ನು ಕೊಟ್ಟು ಕಳಿಸ್ಬೇಕು. ಮನೆಗೆ ಅವತ್ತಿನ ಯಾರೇ ಬಂದರೂ ಕೂಡ ಅವ್ರನ್ನ ಬರೀ ಕೈಯಲ್ಲಿ ಕಳಿಸ್ಬಾರ್ದು. ಒಂದು ಚಿಕ್ಕ ಮಗು ಆದರೂ ಕೂಡ ಅವ್ರಿಗೆ ಕೈಗೆ ಏನಾದರೂ ಕೊಟ್ಬಿಟ್ಟು ಕಳಿಸ್ಬೇಕಾಗತ್ತೆ.
ಇನ್ನು ಮುತ್ತೈದೆಯರೆಲ್ಲ ಬಂದು ಹೋದ್ಮೇಲೆ ಲಕ್ಷ್ಮಿಗೆ ಒಂದು ಆರತಿಯನ್ನು, ದೃಷ್ಟಿ ಆರತಿಯನ್ನು ತೆಗಿಬೇಕಾಗತ್ತೆ. ಎಲ್ಲರೂ ಕೂಡ ಬಂದು ಲಕ್ಷ್ಮಿಯನ್ನು ನೋಡಿರ್ತಾರೆ, ಲಕ್ಷ್ಮಿಗೆ ದೃಷ್ಟಿಯಾಗಿರುತ್ತಲ್ವ, ಹಾಗಾಗಿ ಕೆಂಪು ನೀರಿನ ಆರತಿಯನ್ನು ಮಾಡಿ ಲಕ್ಷ್ಮಿಗೆ ದೃಷ್ಟಿ ತೆಗೆದು ಆನಂತರ ಆ ದೃಷ್ಟಿ ಬೊಟ್ಟನ್ನು ಲಕ್ಷ್ಮಿಗೆ ಇಟ್ಟು ಆ ನೀರನ್ನು ತುಳಸಿ ಗಿಡಕ್ಕೆ ಹಾಕಬೇಕು, ತುಳಿಯುವಂಥ ಕಡೆ ಹಾಕಬೇಡಿ. ಇನ್ನು ಕೆಂಪು ಆರತಿಯನ್ನು ಯಾವ ರೀತಿ ಮಾಡಬೇಕು ಅಂತ ತುಂಬ ಜನ ಕೇಳಿದ್ದೀರಾ. ಬರೀ ನೀರಿಗೆ ಸ್ವಲ್ಪ ಅರಶಿನ ಹಾಗೆ ಕುಂಕುಮವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಅದ್ರ ಮೇಲೆ ಎರಡು ದೀಪಗಳನ್ನು ಇಟ್ಕೊಂಡು ತುಪ್ಪದ ಬತ್ತಿಗಳನ್ನು ಹಾಕಿ ಆರತಿ ಮಾಡೋದು. ಈ ರೀತಿಯಾಗಿ ಆರತಿ ಎಲ್ಲ ಆದ ನಂತರ ನೀವು ಬೇಕಿದ್ದರೆ ಶುಕ್ರವಾರದ ದಿನವೇ ಸಾಯಂಕಾಲ ಮಲಗೋದಕ್ಕಿಂತ ಮುಂಚೆ ವಿಸರ್ಜನೆಯನ್ನು ಮಾಡ್ಬೋದು. ಅಥವಾ ಅವತ್ತಿನ ದಿನ ನಾವು ಮಾಡೋದಿಲ್ಲ ಅಂತಂದರೆ ಮಾರನೇ ದಿನ ಶನಿವಾರ ದಿನ ವಿಸರ್ಜನೆಯನ್ನು ಮಾಡ್ಬೋದು. ಕೆಲವೊಬ್ಬರು ಮೂರು ದಿನ ಲಕ್ಷ್ಮಿಯನ್ನು ಕೂರಿಸ್ಕೊಂಡು ಭಾನುವಾರದ ದಿವಸ ಕಳಿಸ್ಕೊಡ್ತಾರೆ, ಅಂಥವರು ಕೂಡ ಮೂರನೇ ದಿನಕ್ಕೆ ಲಕ್ಷ್ಮಿಯನ್ನು ವಿಸರ್ಜನೆ ಮಾಡ್ಬೋದು. ಲಕ್ಷ್ಮಿ ಮೇಲಿರುವಂತಹ ಹೂವನ್ನು ಬಲಭಾಗಕ್ಕೆ ಮೂರು ಸಲ ಕೈಯಲ್ಲಿ ಈ ರೀತಿ ಅಂದರೆ ವಿಸರ್ಜನೆ ಆದಂಗೆ ಆಗುತ್ತೆ. ಅಥವಾ ಕಳಸವನ್ನು ಎರಡು ಕೈಯಲ್ಲಿ ಇಟ್ಕೊಂಡು ಅದನ್ನು ಬಲಭಾಗಕ್ಕೆ ಸ್ವಲ್ಪ ಸರಿಸಿದ್ರೆ ವಿಸರ್ಜನೆ ಆದಂಗೆ ಆಗುತ್ತೆ. ವಿಸರ್ಜನೆ ಆದ ತಕ್ಷಣ ಎಲ್ಲದನ್ನು ಎತ್ತಿಟ್ಕೊಳ್ಬೇಕು ಅಂತ ಏನಿಲ್ಲ, ನಿಧಾನವಾಗಿ ಎಲ್ಲದನ್ನು ಎತ್ತಿಟ್ಕೊಳ್ಬೋದು. ಆದರೆ ಮೂರು ದಿನ ಇಟ್ಕೊಳ್ಳೋರು ಅಥವಾ ಎರಡು ದಿನ ಇಟ್ಕೊಳ್ಳೋರು ತುಂಬ ಮಡಿಯಿಂದ ಟೈಮ್ಗೆ ಕರೆಕ್ಟಾಗಿ ಪೂಜೆಯನ್ನು ಮಾಡಬೇಕು, ಹಾಗೆ ನೈವೇದ್ಯವನ್ನು ಕೂಡ ದೇವರಿಗೆ ಅರ್ಪಿಸ್ಬೇಕು. ಇನ್ನು ಕಳಸಕ್ಕಿಟ್ಟಿರೋವಂಥ ಕಾಯಿ ಹಾಗೆ ಅಕ್ಕಿಯನ್ನು ಯಾವುದಾದ್ರೂ ಒಂದು ಸಿಹಿಯನ್ನು ಮಾಡಿ ದೇವರಿಗೆ ನೈವೇದ್ಯ ಇಟ್ಟು ಅನಂತರ ನೀವು ಪ್ರಸಾದವನ್ನು ತಗೊಳ್ಬೇಕು. ಸೊ ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ತುಂಬ ಸರಳವಾಗಿ ವರಮಹಾಲಕ್ಷ್ಮೀ ದೇವಿಯ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಖಂಡಿತವಾಗ್ಲೂ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಬರೆದು ತಿಳಿಸಿ. ಮತ್ತೊಂದು ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.